ಹಲೋ, ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್. ನಿಮ್ಗೋಸ್ಕರವಾಗಿ ಇವತ್ತು ಮತ್ತೊಂದು ಸಿಂಪಲ್ ಜಿ ಕೆ ಸೀರೀಸ್ ಅಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ಭಾರತೀಯ ಭೂಸೇನೆಯ, ನೆನ್ಪಿಟ್ಕೊಳ್ಳಿ, ಭಾರತೀಯ ಭೂಸೇನೆಯ ಜಂಟಿ ಸಮರಾಭ್ಯಾಸಗಳ ಬಗ್ಗೆ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರ. ಇದು 2012 2020ರವರೆಗೂ ಕೂಡ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ತಿಂಗಳವರೆಗೂ ಕೂಡ ನಡೆದಿರತಕ್ಕಂತಹ ಭೂಸೇನೆಯ ಸಮರಾಭ್ಯಾಸಗಳನ್ನ ನಿಮ್ಗೋಸ್ಕರ ತಂದಿದ್ದೇನೆ. ಯಾರ್ಯಾರು ಮೊದಲ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ಥರದ ಜಿ ಕೆ ಸೀರೀಸ್ಗಳನ್ನು ನೀವು ಎಲ್ಲ ರೀತಿಯ ಎಕ್ಸಾಮ್ಸ್ಗಳಿಗೆ ತುಂಬಾ ಯೂಸ್ ಮಾಡ್ಕೊಳ್ಬೋದು. ಎಸ್ ಎಸ್ ಸಿ, ಸಿ ಜಿ ಎಲ್, ಸಿ ಎಚ್ ಎಸ್ ಎಫ್ ಎಲ್, ಎನ್ ಟಿ ಪಿ ಸಿ ಮತ್ತು ಬ್ಯಾಂಕಿಂಗ್, ಹಾಗೇ ನಮ್ಮ ಸ್ಟೇಟ್ ಗೌರ್ಮೆಂಟ್ನ ಎಸ್ ಡಿ ಎ, ಎಫ್ ಡಿ ಎ ಪರೀಕ್ಷೆಗಳಿಗೂ ಕೂಡ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಬೆಸ್ಟ್ ಟಾಪಿಕ್. ಬನ್ನಿ ನೋಡೋಣ ಏನಿದೆ ಅಂಥೇಳಿ ವಿಡಿಯೋದಲ್ಲಿ. ನೋಡಿ, ಮೊದಲನೇ ಬಾರಿ ನಾವು ನೋಡೋದಾದರೆ ಯುದ್ಧ ಅಭ್ಯಾಸ ಅಂತಕ್ಕಂತಹ ಒಂದು ಭೂಸೇನೆಯ ಜಂಟಿ ಸಮರಾಭ್ಯಾಸ ಇದೆ. ಈ ಯುದ್ಧ ಅಭ್ಯಾಸ 2002ರಿಂದ ಭಾರತ ಮತ್ತು ಅಮೆರಿಕದ ನಡುವೆ ನಡೀತಾ ಇರತಕ್ಕಂತ ಬಹು ದೊಡ್ಡದಾಗಿರ್ತಕ್ಕಂಥ ಒಂದು ಜಂಟಿ ಸಮರಾಭ್ಯಾಸ. ಹಾಗಾಗಿ ಸ್ನೇಹಿತರ ನೆನ್ಪಿಟ್ಕೊಳ್ಳಿ, ಈ ಯುದ್ಧ ಅಭ್ಯಾಸ ಭಾರತ ಮತ್ತು ಅಮೆರಿಕ 2002ರಿಂದ 2020ವರೆಗೂ ಕೂಡ ಕಂಟಿನ್ಯೂ ಮಾಡ್ತಾ ಬರ್ತಾ ಇದ್ದಾವೆ. ಇನ್ನು ನೊಮ್ಯಾಡಿಕ್ ಎಲಿಫೆಂಟ್ ಅಂತ ಕರಿತೀವಿ. ಈ ನೊಮ್ಯಾಡಿಕ್ ಎಲಿಫೆಂಟ್ ಅಂತಕ್ಕಂತಹ ಒಂದು ಜಂಟಿ ಸಮರಾಭ್ಯಾಸದ ಪ್ರಾಜೆಕ್ಟ್ನ 2004ರಿಂದ ನಮ್ಮಲ್ಲಿ ಭಾರತ ಮತ್ತು ಮಂಗೋಲಿಯಾ ದೇಶಗಳು ಕೂಡ ಇದನ್ನ ನಡೆಸ್ಕೊಂಡು ಬರ್ತಾ ಇದ್ದಾವೆ. ಇನ್ನು ಎಮರಾಲ್ಡ್ ಮರ್ಕ್ಯೂರಿ ಅಂತ ಕರಿತೀವಿ. ಈ ಎಮರಾಲ್ಡ್ ಮರ್ಕ್ಯೂರಿ ಅನ್ನುವಂತಹ ಹೆಸರಿನೊಂದಿಗೆ ಇರೋದು 2005ರಿಂದ ಭಾರತ ಮತ್ತು ಯು ಕೆ ಅಂದರೆ ಇಂಗ್ಲೆಂಡ್ ದೇಶಗಳ ನಡುವೆ ಈ ಥರದ ಒಂದು ಎಮರಾಲ್ಡ್ ಮರ್ಕ್ಯೂರಿ ಅಂತಕ್ಕಂಥ ಭೂಸೇನೆಯ ಜಂಟಿ ಸಮರಾಭ್ಯಾಸ ನಡೀತಾ ಇದೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಆಗಿರಿ, ಅಮೆರಿಕದ ಯುದ್ಧಾಭ್ಯಾಸ ಮತ್ತು ಇಂಗ್ಲೆಂಡ್ನ ಎಮರಾಲ್ಡ್ ಮರ್ಕ್ಯೂರಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎರಡು ಯುರೋಪ್ ಮತ್ತು ಅಮೆರಿಕನ್ ಕಾಂಟಿನೆಂಟ್ಗಳ ನಡುವೆ ನಡೀತಿರ್ತಕ್ಕಂಥ ಒಂದು ಯುದ್ಧಾಭ್ಯಾಸ. ಪರ್ಟಿಕ್ಯುಲರ್ ಈ ಯುದ್ಧಾಭ್ಯಾಸಗಳು ಚೀನಾವನ್ನ ದೃಷ್ಟಿಯಲ್ಲಿಟ್ಕೊಂಡೇ ಈ ಯುದ್ಧಾಭ್ಯಾಸಗಳನ್ನ ಮತ್ತು ವರ್ಲ್ಡ್ ಲೆವೆಲ್ನ ಮಾರ್ಕೆಟ್ ಅನ್ನ ಗುರಿಯಾಗಿಟ್ಕೊಂಡು ಇದನ್ನ ಮಾಡಲಾಗತ್ತೆ. ಇನ್ನು ಇಂದ್ರ ಅಂತ ಬರ್ತೀವಿ. ಇಂದ್ರ ಕೂಡ ಅಷ್ಟೇ, 2005ರಿಂದಲೂ ಕೂಡ ಈ ಇಂದ್ರ ಭಾರತ ಮತ್ತು ರಷ್ಯಾ ದೇಶಗಳ ನಡುವೆ ನಡೀತಾ ಇರತಕ್ಕಂತಹ ವೆರಿ ಇಂಪಾರ್ಟೆಂಟ್ ಸಮರಾಭ್ಯಾಸ ಅಂತ ಕರಿತೀವಿ. ಇಂದ್ರ 2005ರಿಂದ ಇಲ್ಲಿವರೆಗೂ ಕೂಡ ಇದೆ. ಇನ್ನು ಡೆಸರ್ಟ್ ಸ್ಟ್ರೈಕ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ, ಡೆಸರ್ಟ್ ಸ್ಟ್ರೈಕ್. ಇದು ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವೆ ನಡೀತಾ ಇರತಕ್ಕಂಥ ಭೂಸೇನೆಯ ಜಂಟಿ ಸಮರಾಭ್ಯಾಸ. ಇಲ್ಲಿ ನಾನು ಹೇಳ್ತಕ್ಕಂಥ ಎಲ್ಲ ಸಮರಾಭ್ಯಾಸಗಳು ಹೇಗಿದೆ ಅಂತಂದ್ರೆ, ಇದು ಭೂಸೇನೆಗೆ ಸಂಬಂಧಪಟ್ಟವು ಮಾತ್ರ ಹೇಳ್ತಾ ಇರ್ತೀನಿ. ಈ ಇಂದ್ರ ಏನಿದೆ 2005ರಿಂದ ಭಾರತ ರಷ್ಯಾದ ಮಧ್ಯೆ ನಡೆಯುತ್ತೆ. ಡೆಸರ್ಟ್ ಸ್ಟ್ರೈಕ್ ಏನಿದೆ, ಇದು ಭಾರತ ಮತ್ತು ಉಜ್ಬೇಕಿಸ್ತಾನ್ ರಾಷ್ಟ್ರಗಳ ನಡುವೆ ನಡೀತಕ್ಕಂಥದ್ದು ಇದೆ. ಇನ್ನು ಶತ್ರುಜಿತ್ ಅಂತ ಕರಿತೀವಿ, 2006ರಿಂದ ವಿಶೇಷವಾಗಿರ್ತಕ್ಕಂತಹ ಒಂದು ಶಸ್ತ್ರಾಸ್ತ್ರಗಳನ್ನ ಒಂದು ತೋರಿಸೋದಕ್ಕೋಸ್ಕರವಾಗಿ ಅಮೆರಿಕ ಒಂದು ಹೊಸ ರೀತಿಯ ಪ್ಲಾನ್ ಒಂದಿಗೆ ಬರುತ್ತೆ. ಇದು ಶತ್ರುಜಿತ್ ಅಂತ ಕರಿತೀವಿ. ಇದು ಭಾರತ ಮತ್ತು ಅಮೆರಿಕದ ನಡುವೆ ನಡೆಯುತ್ತೆ. ಭಾರತ ಮತ್ತು ಅಮೆರಿಕದ ನಡುವೆ ದೊಡ್ಡ ಮಟ್ಟದಲ್ಲಿ ಯುದ್ಧಾಭ್ಯಾಸ ನಡೀತಕ್ಕಂಥದ್ದು ಇದೆ, ಜೊತೆಗೆ ಶತ್ರುಜಿತ್ ಅಂತನೂ ಕೂಡ ಇದು ನಡೆಯುತ್ತೆ. ಯಾವಾಗ ಶತ್ರುಜಿತ್ ಪ್ಲಾನ್ ಅನ್ನ 2006ಕ್ಕೆ ಮಾಡಿದ್ವೋ, ಹಾಗೇನೆ ಎಮರಾಲ್ಡ್ ಮರ್ಕ್ಯೂರಿ 2005ರಲ್ಲಿ ಇಂಗ್ಲೆಂಡ್ ಜೊತೆಗೆ ನಡೀತಾ ಇತ್ತು. ಅದು ಹಿಮಾಲಯನ್ ವಾರಿಯರ್ ಅನ್ನುವ ಹೆಸರಿನಲ್ಲಿ ಮತ್ತೆ ಭಾರತ ಮತ್ತು ಇಂಗ್ಲೆಂಡ್ ಹೊಸದಾಗಿ ಈ ಒಂದು ಯೋಜನೆಯನ್ನ ಜಾರಿಗೆ ತಂದ್ವಿ. ಹಾಗಾಗಿ ಎಮರಾಲ್ಡ್ ಮರ್ಕ್ಯೂರಿಯ ಜೊತೆಗೆ ನಡೀತಕ್ಕಂಥದ್ದು ಹಿಮಾಲಯನ್ ವಾರಿಯರ್ ಕೂಡ ನೀವು ನೆನ್ಪಿಟ್ಕೊಳ್ಳಿ. ಈ ಎಮರಾಲ್ಡ್ ಮರ್ಕ್ಯೂರಿ ಭಾರತ ಮತ್ತು ಇಂಗ್ಲೆಂಡ್, ಹಾಗೆ ಹಿಮಾಲಯನ್ ವಾರಿಯರ್ ಭಾರತ ಮತ್ತು ಯು ಕೆ. ಇಲ್ಲಿ ಶಸ್ತ್ರಾಭ್ಯಾಸಗಳು ವೆರಿ ಇಂಪಾರ್ಟೆಂಟ್ ಆಗಿ ಬದಲಾವಣೆ ಹೊಂದ್ತಾ ಇರತಕ್ಕಂತಹ ಆಧುನಿಕ ಶಸ್ತ್ರಾಸ್ತ್ರಗಳನ್ನ ಪರಿಚಯ ಮಾಡುವಂತಹ ಸಂದರ್ಭದಲ್ಲಿ ಆಯಾ ರೀಸನ್ ನಲ್ಲಿ ಯಾವ ರೀತಿ ಕೆಲಸ ಮಾಡ್ತವೆ ಅಂತ ನೋಡೋದಕ್ಕೋಸ್ಕರವಾಗಿನೇ ಈ ತರದ ಹೊಸ ಹೊಸ ರೀತಿಯಾಗಿರ್ತಕ್ಕಂಥ ಪ್ರಾಜೆಕ್ಟ್ಗಳು ಬರ್ತವೆ. ಇನ್ನು 2007ರಲ್ಲಿ ಭಾರತ ಮತ್ತು ಚೀನಾದ ನಡುವೆ ನಡೆದಿರತಕ್ಕಂಥ ಒಂದು ಭೂಸೇನೆಯ ಸಮರಾಭ್ಯಾಸ ಇದೆ, ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಹ್ಯಾಂಡ್ ಇನ್ ಹ್ಯಾಂಡ್, ಇದು ಭಾರತ ಮತ್ತು ಚೀನಾದ ನಡುವೆ ನಡೀತಕ್ಕಂಥ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ.
ಇನ್ನು ಅಜೇಯ ವಾರಿಯರ್ ಅಂತ ಕೂಡ, ಇದು ಇಂಗ್ಲೆಂಡ್ ನ ನಡುವೆ ನಡೀತಕ್ಕಂತ ಮೂರನೇ ಒಂದು ಪ್ರಾಜೆಕ್ಟ್ ಕೂಡ. 2008 ಆರಂಭ ಆಗುತ್ತೆ. 2008 ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಅಜೇಯ ವಾರಿಯರ್ ಅಂತಕ್ಕಂಥದ್ದನ್ನು ಕೂಡ ತಂದ್ವಿ. ಹಾಗಾಗಿ ಇಂಗ್ಲೆಂಡ್ಗೆ ಸಂಬಂಧಪಟ್ಟಂತಹ ಮೂರು ವಿಚಾರಗಳಿವೆ. ಒಂದು ನೋಡಿ ಎಮರಾಲ್ಡ್ ಮರ್ಕ್ಯೂರಿ ಇದೆ, ಇನ್ನೊಂದು ಹಿಮಾಲಯನ್ ವಾರಿಯರ್ ಅಂತ ಕರಿತೀವಿ, ಮೂರನೇದು ಅಜೇಯ ವಾರಿಯರ್ ಅಂತ ಕರಿತೀವಿ. ಈ ಮೂರು ಕೂಡ ಭಾರತ ಮತ್ತು ಇಂಗ್ಲೆಂಡ್ ನ ನಡುವೆ ನಡೆದಿರತಕ್ಕಂತ 2002, 2007, 2008 ಇದು ಭೂಸೇನೆಯ ಜಂಟಿ ಸಮರಾಭ್ಯಾಸದ ಪ್ರಾಜೆಕ್ಟ್ಗಳು. ಇನ್ನು ಇಕ್ವೇರಿಯನ್ ಅಂತ ಕೂಡ ಕರಿತೀವಿ. 2009 ಭಾರತ ಮತ್ತು ಮಾಲ್ಡೀವ್ಸ್ಗಳ ನಡುವೆ ನಡೀತಿರ್ತಕ್ಕಂತಹ ಜಂಟಿ ಸಮರಾಭ್ಯಾಸ ಇದು. ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ 2009 ಇಕ್ವೇರಿಯನ್ ಕೂಡ ನಡೀತು. ಇನ್ನು ಆಪರೇಷನ್ ವಿಚಾರಗಳಲ್ಲೂ ಕೂಡ ಬದಲಾವಣೆಗಳನ್ನು ಮಾಡಿಕೊಂಡಂತಹ ಭಾರತ ಮತ್ತು ನೇಪಾಳಗಳ ನಡುವೆ ಒಂದು ಹೊಸ ಜಂಟಿ ಸಮರಾಭ್ಯಾಸ ನಡೀತು 2011. ಅದನ್ನು ಭಾರತ ಮತ್ತು ನೇಪಾಳ ನಡುವೆ ಸೂರ್ಯ ಕಿರಣ್ ಅಂತ ಕೂಡ ಕರಿತೀವಿ. 2011 ಪ್ರಾಜೆಕ್ಟ್ ಯಾವುದು ಅಂದರೆ ಸೂರ್ಯ ಕಿರಣ್. ಇನ್ನು 2011 ಬಂದಂಥ ಮತ್ತೊಂದು ವಿಶೇಷವಾದ ಪ್ರಾಜೆಕ್ಟು ಭಾರತ ಮತ್ತು ಫ್ರಾನ್ಸ್ ನಡುವೆ. ಭಾರತ ಮತ್ತು ಫ್ರಾನ್ಸ್ ನಡುವೆ ಹಳೆಯ ರೀತಿಯಲ್ಲಿ ಅನೇಕ ಪ್ರಾಜೆಕ್ಟ್ಗಳು ನಡೆದಿದ್ದಾವೆ. ಬಟ್ ನಾನು ನಿಮ್ಗೆ ಹೇಳಿದೆ 2002 ಈ ಕಡೆ ತುಂಬಾ ಇಂಪಾರ್ಟೆಂಟ್ ಆಗಿ ಕೇಳ್ತಾನೆ. ಹಾಗಾಗಿ 2011 ಶಕ್ತಿ ಅನ್ನುವಂಥ ಜಂಟಿ ಸಮರಾಭ್ಯಾಸವನ್ನು ನಡೆಸಿದ್ವಿ. ಅದು ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೀತು. ಇನ್ನು ಸಂಪ್ರೀತಿ ಅಂತ ಕೂಡ ಕರಿತೀವಿ. ಈ ಸಂಪ್ರೀತಿ ಅಂತಕ್ಕಂಥದ್ದು 2011 ಭಾರತ ಮತ್ತು ಬಾಂಗ್ಲಾದೇಶ್ ನಡುವೆ ನಡೆದಿರತಕ್ಕಂಥ ಅತಿ ಪ್ರಮುಖವಾದ ಜಂಟಿ ಸಮರಾಭ್ಯಾಸ ಇದಾಗಿದೆ. ಇನ್ನು ಬೋಲ್ಡ್ ಕುರುಕ್ಷೇತ್ರ ಅಂತ ಕರಿತೀವಿ. ಈ ಬೋಲ್ಡ್ ಕುರುಕ್ಷೇತ್ರ 2012 ಭಾರತ ಮತ್ತು ಸಿಂಗಾಪುರ್ ರಾಷ್ಟ್ರಗಳ ನಡುವೆ ನಡೆದಿರತಕ್ಕಂಥ ಅತಿ ಪ್ರಮುಖವಾದಂತಹ ಒಂದು ಜಂಟಿ ಸಮರಾಭ್ಯಾಸ. ಇನ್ನು 2012 ನೀವು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಭಾರತ ಮತ್ತು ಇಂಡೋನೇಷ್ಯಾದ ನಡುವೆ ಮಲಕ್ಕಾ ಜಲಸಂಧಿಯ ರಕ್ಷಣೆಗೋಸ್ಕರ, ದಕ್ಷಿಣ ಚೀನಾ ಸಮುದ್ರದ ರಕ್ಷಣೆಗೋಸ್ಕರ ಒಂದು ದಕ್ಷಿಣ ಏಷ್ಯಾ ರಾಷ್ಟ್ರಗಳಲ್ಲಿ ಮಿತ್ರತ್ವವನ್ನು ಕಾಪಾಡಿಕೊಂಡು ಬಂದಂತಹ ಭಾರತ ಚೀನಾದ ಅಬ್ಬರವನ್ನ ಹಿಂದೂ ಮಹಾಸಾಗರಗಳಲ್ಲಿ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿನೇ ಈ ಗರುಡ ಶಕ್ತಿಯನ್ನ ತಗೊಂಬಂದ್ವಿ. ಈ ಗರುಡ ಶಕ್ತಿ ಬರೋದು ಭಾರತ ಮತ್ತು ಇಂಡೋನೇಷ್ಯಾ ರಾಷ್ಟ್ರಗಳ ನಡುವೆ 2012 ಇದು ಇದೆ. ಇನ್ನು ಮಿತ್ರ ಶಕ್ತಿ ಅಂತ ಕರಿತೀವಿ. ಇದು 2014 ಇಂಗ್ಲೆಂಡ್ ಭಾರತ ಮತ್ತು ಶ್ರೀಲಂಕಾದ ನಡುವೆ ಈ ಮಿತ್ರ ಶಕ್ತಿ ಪ್ರಾಜೆಕ್ಟ್ ಕೂಡ ನಮ್ಮಲ್ಲಿ ಇದೆ. ಬಹಳ ಸುಂದರವಾಗಿ ಏನು ಸಾಗರಮಾಲಾ ಪ್ರಾಜೆಕ್ಟ್ಸ್ಗಳು ಏನಿದ್ದಾವೆ ಸಂಪೂರ್ಣವಾಗಿ ಡಿಫೆನ್ಸ್ ಪರ್ಪಸ್ ಅಲ್ಲಿ ನಡೀತಕ್ಕಂಥದ್ದು, ಈ ಒಂದು ಹಿಂದೂ ಮಹಾಸಾಗರದ ಶಕ್ತಿಗಳನ್ನ ಒಗ್ಗೂಡಿಸೋದಕ್ಕಾಗಿ ಭಾರತ ಭೂಸೇನೆ ಮತ್ತು ಶ್ರೀಲಂಕಾ ಭೂಸೇನೆಗಳು ಮಿತ್ರ ಶಕ್ತಿ ಪ್ರಾಜೆಕ್ಟ್ ಅಲ್ಲಿ ಇವೆರಡು ಜಂಟಿ ಸಮರಾಭ್ಯಾಸ ನಡೆಸಿದವೆ. ಅಲ್ ನಾಗಾ ಲೀ ಅಂತ ಕರಿತೀವಿ. ಇದು ಆಲ್ರೆಡಿ ಎಕ್ಸಾಮ್ಸ್ ಅಲ್ಲಿ ಕೇಳಿರುವಂತ 2015 ಆಗಿರ್ತಕ್ಕಂಥ ಪ್ರಾಜೆಕ್ಟು, ಇತ್ತೀಚೆಗೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಲ್ಲಿ ವೆರಿ ಹಾಟ್ ಫೇವರೇಟ್ ಕ್ವಶನ್ ಆಗಿತ್ತಿದು. ಅಲ್ ನಾಗಾ ಲೀ ಅಂತ ಕರಿತೀವಿ 2015 ಜಂಟಿ ಸಮರಾಭ್ಯಾಸ. ಇದು ಭಾರತ ಮತ್ತು ಒಮನ್ ರಾಷ್ಟ್ರಗಳ ನಡುವೆ ನಡೆದಿರ್ತಕ್ಕಂಥ ಸಮರಾಭ್ಯಾಸ ಅಂತ ಕೂಡ ಹೇಳ್ಬೋದು. ಇನ್ನು ಖಂಜರ್ ಅಂತ ಕರಿತೀವಿ. 2015 ಈ ಖಂಜರ್ ಏನಿದೆ ಭಾರತ ಮತ್ತು ಕಿರ್ಗಿಸ್ತಾನ್ ರಾಷ್ಟ್ರಗಳ ನಡುವೆ 2015 ನಡೆದಂತಹ ವೆರಿ ಇಂಪಾರ್ಟೆಂಟ್ ಒಂದು ವ್ಯವಸ್ಥೆ. ನೆನಪಿರಲಿ, ಅಫ್ಘಾನಿಸ್ತಾನ್, ಕಜಕಿಸ್ತಾನ್, ತಜಿಕಿಸ್ತಾನ್, ತುರ್ಕ್ಮೇನಿಸ್ತಾನ್ ಈ ರಾಷ್ಟ್ರಗಳ ನಡುವೆನೂ ಕೂಡ ಭಾರತ ತನ್ನ ರಷ್ಯಾದ ಮಿತ್ರತ್ವದ ಜೊತೆಗೆ ಮತ್ತು ಪಾಕಿಸ್ತಾನ್ ಚೀನಾದ ವಿರುದ್ಧವಾಗಿ ಈ ತರದ ಜಂಟಿ ಸಮರಾಭ್ಯಾಸವನ್ನ ನಡೆಸುತ್ತೆ. ನೆಕ್ಸ್ಟ್ 2015 ಭಾರತ ಮತ್ತು ಚೀನಾ ಹೊಸದಾಗಿ ಇನ್ನೊಂದು ಪ್ರಾಜೆಕ್ಟ್ ಅನ್ನ ಜಂಟಿ ಸಮರಾಭ್ಯಾಸ ಮಾಡಿದ್ವಿ. ಹಿಂದೆ ಹ್ಯಾಂಡ್ ಇನ್ ಹ್ಯಾಂಡ್ ಮಾಡಿದ ನಂತರ ಸೈನೋ ಇಂಡಿಯಾ ಜಾಯಿಂಟ್ ಅಂತೇಳಿ 2016 ಭಾರತೀಯ ಭೂಸೇನೆ ಮತ್ತು ಚೀನಾದ ಭೂಸೇನೆಗಳು ಇಲ್ಲಿ ಒಂದು ಜಂಟಿ ಸಮರಾಭ್ಯಾಸ ನಡೆಸಿದವೆ. ಸೈನೋ ಇಂಡಿಯಾ ಜಾಯಿಂಟ್ ಅಂತ ಕರಿತೀವಿ. ಅದಾದ್ಮೇಲೆ ಲೆಮಿಟಿಯಾ, 5th Lemitia ಅಂತಾನು ಕೂಡ ಕರೀತಾರೆ. ಈ ಲೆಮಿಟಿಯಾ ಒಂದು ಸಮರಾಭ್ಯಾಸ ಏನಿದೆ ಇದು 2015 ಭಾರತ ಮತ್ತು ಸೆಷಲ್ಸ್ ರಾಷ್ಟ್ರಗಳ ನಡುವೆ ಆಫ್ರಿಕನ್ ಖಂಡದ ಮಡಗಾಸ್ಕರ್ ಐಲ್ಯಾಂಡ್ ಪಕ್ಕದಲ್ಲಿರುವಂತ ಒಂದು ಚಿಕ್ಕ ಐಲ್ಯಾಂಡ್ ಪ್ರದೇಶ, ಇಂಥ ಒಂದು ಸೆಷಲ್ಸ್ ನ ನಡುವೆ ಈ ಲೆಮಿಟಿಯಾ ನಡೆಯುತ್ತೆ. ಇನ್ನು ಫೋರ್ಸ್ 18 ಅಂತೇಳಿ ವೆರಿ ಇಂಪಾರ್ಟೆಂಟ್, 2016 ಇದು ಭಾರತ ಮತ್ತು ಆಸಿಯಾನ್ ರಾಷ್ಟ್ರಗಳ ನಡುವೆ ನಡೀತಾ ಇರತಕ್ಕಂತ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂತ ಜಂಟಿ ಸಮರಾಭ್ಯಾಸ. ಭಾರತ ಮತ್ತು ಆಸಿಯಾನ್ ರಾಷ್ಟ್ರಗಳು ಫೋರ್ಸ್ ಅಲ್ಲಿ ನಡೀತಾ ಇದ್ದಾವೆ. ಇನ್ನು ಸ್ನೇಹಿತರೆ, ಮೈತ್ರಿ ಪ್ರಾಜೆಕ್ಟ್ ಕೂಡ ನಡೀತಾ ಇದೆ. ನೆನ್ಪಿಟ್ಕೊಳ್ಳಿ, 2016 ಮೈತ್ರಿ ಅಂತಕ್ಕಂತಹ ಒಂದು ಭಾರತ ಮತ್ತು ಥಾಯ್ಲೆಂಡ್ ರಾಷ್ಟ್ರಗಳ ನಡುವೆ ನಡೆಯುತ್ತೆ. ಈ ಮೈತ್ರಿ ಪ್ರಾಜೆಕ್ಟ್ ಕೂಡ ಅಷ್ಟೇ,
ಯಾವಾಗ ಮಯನ್ಮಾರ್ ಪ್ರದೇಶಗಳಲ್ಲಿ ಅಂದ್ರೆ ಬರ್ಮಾ ಮತ್ತು ಮಯನ್ಮಾರ್ನ ರಾಷ್ಟ್ರಗಳಲ್ಲಿ ಮತ್ತು ಈ ಭಾಗದಲ್ಲಿ ಥೈಲ್ಯಾಂಡ್ನ ಪ್ರದೇಶಗಳಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಬಲವಾಗಿರ್ತಕ್ಕಂಥ ಒಂದು ಏನು ಬಾರ್ಡರ್ ಕ್ರಾಸ್ ಬಾರ್ಡರಿಂಗ್ ಸಮಸ್ಯೆಗಳೇನಿತ್ತು ಅವುಗಳನ್ನು ಪರಿಹಾರ ಮಾಡೋದಕ್ಕೋಸ್ಕರವಾಗಿನೇ ಎರಡೂ ರಾಷ್ಟ್ರಗಳ ನಡುವೆ ಈ ಪ್ರಾಜೆಕ್ಟ್ ಅನ್ನು ತರಲಾಯಿತು. ಭಾರತ ಮತ್ತು ಥೈಲ್ಯಾಂಡ್ ರಾಷ್ಟ್ರಗಳ ನಡುವಿನ ಮೈತ್ರಿ ಪ್ರಾಜೆಕ್ಟ್ ವೆರಿ ಇಂಪಾರ್ಟೆಂಟ್. ಇನ್ನು ಪ್ರಾಬಲ್ ದೋಸ್ತಾಕ್ ಅಂತ ಕೂಡ ಕರಿತೀವಿ. ಈ ಪ್ರಾಬಲ್ ದೋಸ್ತಾಕ್ 2016 ಕಜಕಿಸ್ತಾನ್ ಜೊತೆಗೆ ನಡೀತಾ ಇದೆ. ನೆನ್ಪಿಟ್ಕೊಳ್ಳಿ, ಕಜಕಿಸ್ತಾನ್ ಜೊತೆಗೂ ಕೂಡ ಭಾರತ ಈ ತರದ ಅನೇಕ ಪ್ರಾಜೆಕ್ಟ್ ಗಳನ್ನ ಕೂಡ ಅದು ಮಾಡ್ತಾ ಇದೆ. ನೋಡಿ, ಕಿರ್ಗಿಸ್ತಾನ್ ಜೊತೆಗೆ ಖಂಜರ್ ಕೂಡ ಮಾಡ್ಕೊಂಡಿದೀವಿ. ಖಂಜರ್ ಕಿರ್ಗಿಸ್ತಾನ್ ಜೊತೆಗೆ, ಹಾಗೆ ಅದ್ರ ಪಕ್ಕದಲ್ಲಿ ಕಜಕಿಸ್ತಾನ್ ಜೊತೆಗೆ ಪ್ರಾಬಲ್ ದೋಸ್ತಾಕ್ ಕೂಡ ಮಾಡ್ಕೊಂಡಿದೀವಿ. ಇನ್ನು ವೆರಿ ಇಂಪಾರ್ಟೆಂಟ್ ಅಂದ್ರೆ 2017 ಇಂಬ್ಯಾಕ್ಸ್ ಅಂತ ಕರಿತೀವಿ. ನಿಮ್ಗೆ ಹೆಸರುಗಳಲ್ಲೇ ಸ್ವಲ್ಪ ನೀವು ಹಾಕಿದ್ದೀನಿ, ಅದನ್ನ ಕರೆಕ್ಟ್ ಆಗಿ ನೀವು ಗ್ಲಾನ್ಸ್ ಮಾಡ್ಕೊಳ್ಳಿ. ಐ ಅಂದ್ರೆ ಇಂಡಿಯಾ, ಎಂ ಅಂದ್ರೆ ಮಯನ್ಮಾರ್ ಅಂತ. ಹಾಗಾಗಿ ಈ ರೀತಿಯಲ್ಲಿ ಇಂಬ್ಯಾಕ್ಸ್ ಅಂತ ಕರಿತೀವಿ. 2017 ಈ ಒಂದು ಪ್ರಾಜೆಕ್ಟ್ ಭಾರತ ಮತ್ತು ಮಯನ್ಮಾರ್ ದೇಶಗಳ ನಡುವೆ ಈ ತರದ ಜಂಟಿ ಸಮರಾಭ್ಯಾಸ, ಭೂಸೇನೆಯ ಸಮರಾಭ್ಯಾಸ ನಡೆದಿದೆ ಅಂತ. ನೆಕ್ಸ್ಟ್ 2018 ವಿನ್ ಬ್ಯಾಕ್ಸ್ ಅಂತ ಕರಿತೀವಿ. ಇದು ಅಷ್ಟೇನೆ. ವಿ ಅಂದ್ರೆ ವಿಯೆಟ್ನಾಂ, ಐ ಎನ್ ಅಂದ್ರೆ ಇಂಡಿಯಾ ಅಂತ. ಹಾಗಾಗಿ ವಿಯೆಟ್ನಾಂ ಮತ್ತು ಇಂಡಿಯಾ ರಾಷ್ಟ್ರಗಳು ಎರಡೂ ಸೇರಿಬಿಟ್ಟು 2018 ಭೂಸೇನೆಯ ಜಂಟಿ ಸಮರಾಭ್ಯಾಸ ಮಾಡಿದ್ವು. ಅದು ಭಾರತ ಮತ್ತು ವಿಯೆಟ್ನಾಂ ದೇಶಗಳ ನಡುವೆ. ಹಾಗಾಗಿ ಈ ತರ ಒಂದು ಚೀನಾದ ಪ್ರಾಬಲ್ಯವನ್ನ ಕಡಿಮೆ ಮಾಡೋದಕ್ಕೋಸ್ಕರವಾಗಿನೇ ಮಯನ್ಮಾರ್ ಇರ್ಬೋದು, ಥೈಲ್ಯಾಂಡು, ಶ್ರೀಲಂಕಾ, ಇಂಡೋನೇಷ್ಯಾ ಮತ್ತು ಈ ತರದ ಸೆಷಲ್ಸ್, ಮಾರಿಷಸ್, ಈ ತರದ ಅನೇಕ ದೇಶಗಳ ನಡುವೆ ಭಾರತ ತನ್ನದೇ ಆಗಿರ್ತಕ್ಕಂಥ ಜಂಟಿ ಸಮರಾಭ್ಯಾಸವನ್ನ ನಡೆಸಿಬಿಟ್ಟು ತಮ್ಮಗಳ ನಡುವೆ ಒಂದು ಈ ರೀತಿ ಒಪ್ಪಂದಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಹರಿಮಾವು ಶಕ್ತಿ ಅಂತೇಳಿ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದು. ಹರಿಮಾವು ಶಕ್ತಿ 2018 ಇದು ಭಾರತ ಮತ್ತು ಮಲೇಷ್ಯಾ ರಾಷ್ಟ್ರಗಳ ನಡುವೆ ನಡೆದಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಾಜೆಕ್ಟ್ ಇದು, ಭಾರತ ಮತ್ತು ಮಲೇಷ್ಯಾ ರಾಷ್ಟ್ರಗಳ ನಡುವೆ ಹರಿಮಾವು ಶಕ್ತಿ ಅಂತ. ಇನ್ನು ಧರ್ಮ ಗಾರ್ಡಿಯನ್ ಅಂತ ಕರಿತೀವಿ, ಇದು ಕೂಡ ವೆರಿ ಇಂಪಾರ್ಟೆಂಟ್. ನೋಡಿ, ಈ ಧರ್ಮ ಗಾರ್ಡಿಯನ್ ಪ್ರಾಜೆಕ್ಟ್ ಕೂಡ 2018 ಭಾರತ ಮತ್ತು ಜಪಾನ್ ರಾಷ್ಟ್ರಗಳ ನಡುವೆ ಜಂಟಿ ಸಮರಾಭ್ಯಾಸ ಕೂಡ ಇದು ನಡೆದಿದೆ. ಇನ್ನು ನೆಕ್ಸ್ಟ್ ಬರ್ತೀವಿ, ಟೆನ್ಶ್ಯೂರ್ ಅಂತೇಳಿ ಕರಿತಕ್ಕಂಥದ್ದು. ಈ ಟ್ರೆನ್ಸ್ಟರ್ನಲ್ಲಿ 2019 ಭಾರತ ಮತ್ತು ರಷ್ಯಾ ರಾಷ್ಟ್ರಗಳ ನಡುವೆ ಇದು ನಡೆದಿರತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಪ್ರಾಜೆಕ್ಟ್ ಇದು, ಭಾರತ ಮತ್ತು ರಷ್ಯಾದ ನಡುವೆ. ಇನ್ನು 2019 ಬರ್ತೀವಿ, ಅದೇನೆ ಭಾರತ ಮತ್ತು ಜಪಾನ್ ರಾಷ್ಟ್ರಗಳ ನಡುವೆ ಶಿನ್ಯು ಮೈತ್ರಿ ಅಂತ ಕರಿತೀವಿ. ಭಾರತ ಮತ್ತು ಜಪಾನ್ ನಡುವೆ ನೆನ್ಪಿಟ್ಕೊಳ್ಳಿ ಒಂದು ಧರ್ಮ ಗಾರ್ಡಿಯನ್ ಕೂಡ ನಡೆದಿದೆ 2018. ಇನ್ನು 2019 ಶಿನ್ಯು ಮೈತ್ರಿ ಅಂತ ಕರಿತೀವಿ, ಭಾರತ ಮತ್ತು ಜಪಾನ್ ದೇಶಗಳ ನಡುವೆ ನಡೆದಿದೆ. ಇನ್ನು ಇತ್ತೀಚೆಗೆ ಹೊಸದಾಗಿ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮಲ್ಲಿ ಭಾರತೀಯ ಮತ್ತು ಅಮೆರಿಕದ ನಡುವೆ ಒಂದು ಹೊಸ ರೀತಿಯಾಗಿರ್ತಕ್ಕಂಥ ಯೋಜನೆಗಳೊಂದಿಗೆ ಬಂದ್ವಿ. ಅದು 2019 ಭಾರತ ಮತ್ತು ಅಮೆರಿಕ ದೇಶಗಳ ನಡುವಿನ ಜಂಟಿ ಸಮರಾಭ್ಯಾಸ, ಇದು ಟೈಗರ್ ಟ್ರಂಪ್ ಅಂತ ಕೂಡ ಕರಿತೀವಿ. ಟೈಗರ್ ಟ್ರಂಪ್ ಅಂತಕ್ಕಂಥದ್ದು ಭಾರತ ಮತ್ತು ಅಮೆರಿಕ ದೇಶಗಳ ನಡುವಿನ ಜಂಟಿ ಸಮರಾಭ್ಯಾಸ, ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ನಡೆದಿರತಕ್ಕಂಥ ಹೊಸ ಕಾಂಟ್ರಾಕ್ಟ್ಸ್ ಇದು. ಸೊ ಈ ರೀತಿಯಲ್ಲಿ ಭಾರತ ಮತ್ತು ಇತರೆ ರಾಷ್ಟ್ರಗಳು ಚೀನಾವನ್ನೇ ದೃಷ್ಟಿಯಲ್ಲಿಟ್ಕೊಂಡ್ಬಿಟ್ಟು ಚೀನಾದ ಪ್ರಾಬಲ್ಯವನ್ನು ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಚೀನಾದ ವಿರುದ್ಧ ಇರತಕ್ಕಂಥ ಎಲ್ಲ ರಾಷ್ಟ್ರಗಳ ಜೊತೆ ಭಾರತ ತನ್ನ ಭೂಸೇನೆಯ ಜಂಟಿ ಸಮರಾಭ್ಯಾಸವನ್ನ ನಡೆಸ್ತಾ ಇದೆ ಸ್ನೇಹಿತರೆ. ಇಂಥ ಸಮರಾಭ್ಯಾಸಗಳು ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಕೇಳಿದಾಗ ಅತ್ಯುತ್ತಮವಾಗಿ ಆನ್ಸರ್ ಮಾಡುವಂತ ಕೆಪಾಸಿಟಿ ನಿಮಗೆ ಬರಬೇಕು ಅಂತಾನೆ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭಾರತೀಯ ನೌಕಾಪಡೆ ಮತ್ತು ವಿದೇಶಿ ನೌಕಾಪಡೆಗಳ ನಡುವಿನ ಜಂಟಿ ಸಮರಾಭ್ಯಾಸದ ಬಗ್ಗೆ ನಿಮಗೆ ತರ್ತೀನಿ. ಅಲ್ಲಿಯವರೆಗೂ ಈ ಒಂದು ವಿಡಿಯೋಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬೈ ಬೈ. ಸಿ ಯು. ಸ್ಫೂರ್ತಿ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈ ತರದ ಅನೇಕ GK ಟಾಪಿಕ್ಸ್ಗಳನ್ನು ನಿಮಗೋಸ್ಕರ ತರ್ತೀನಿ. ಅಷ್ಟೇ ಅಲ್ಲ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ತರದ ವಿಷಯಗಳನ್ನು ನೀವು ನಿಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಯಾರು ಈ ತರದ ಪರಿಪೂರ್ಣ ಮಾಹಿತಿಯನ್ನು ಕೊಡೋದಿಲ್ಲ, ಅದು ನಾನು ಮಾತ್ರ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.